ಆತ್ಮೀಯ ಹೇ ಸೀತಾರಾಮ ಶಕರೆ, ನಾನು ನಿಮ್ಮ ಮಲ್ಲಪ್ಪ ಜೊತೆವರ್. ಈ ದಿನ ಸ್ವಲ್ಪ ನಾವು ನಿಮ್ಮ ಜೊತೆಗೆ ಏನಪ್ಪ ಅಂತಂದರೆ ಈ ಶಿಕ್ಷಣದ ಬಗ್ಗೆ, ಶಿಕ್ಷಣದಲ್ಲಿ ನಡೀತಿರುವಂಥ ದುರಂತವು ಯಾಕಪ್ಪ ಅಂತಂದ್ರೆ ಮೇಲೆ ನಾವು ಚರ್ಚೆ ಮಾಡಿದ್ದೀವಿ ಶಿಕ್ಷಣದ ಬಂದಾಗ ಏನದ ಈ ದೇಶದ ಪರಿಸ್ಥಿತಿ ಅಂತೇಳಿ. ಅದರಲ್ಲೂ ಇತ್ತೀಚೆಗೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಯಲುವಹಳ್ಳಿ ಈ ಹಳ್ಳಿಯಲ್ಲಿ ನಡೆದಂಥ ಒಂದು ಮೊರಾರ್ಜಿ ದೇಸಾಯಿ ಒಂದು ಏನು ಸ್ಕೂಲ್ದಲ್ಲೇ ಏನು ನಡೀತು ಅನ್ನೋದನ್ನು ಈಗಾಗಲೇ ನಾವು ಪತ್ರಿಕೆಗಳನ್ನೇ ಇನ್ನುಳಿದ್ರೆ ನೋಡಿದ್ದೀವಿ. ಈ ವಿಷಯವನ್ನು ಯಾಕೆ ಎತ್ಕೊಳ್ತಾ ಇದ್ದೀರಪ್ಪ ಅಂತಂದರೆ ನಮ್ಮ ಶಾಲೆಗಳ ದುಸ್ಥಿತಿ, ವಸತಿ ಶಾಲೆಗಳ ದುಸ್ಥಿತಿ, ಸರ್ಕಾರ ನಡೆಸುತ್ತಿರುವಂತಹ ಈ ಶಾಲೆಗಳ ದುಸ್ಥಿತಿ ಜನರಿಗೆ ಮತ್ತೊಮ್ಮೆ ನಾವು ತಿಳಿಸ್ಕೊಡುವಂಥದ್ದು, ಜೊತೆ ಸರ್ಕಾರಕ್ಕೆ ದಯವಿಟ್ಟು ನಿಜವಾಗಿಯೂ ಸರ್ಕಾರದಿದ್ದು ಈ ನಾಡಿನ ಮಕ್ಕಳ ಮೇಲೆ, ಅದರಲ್ಲೂ ದಲಿತ ಮಕ್ಕಳ ಮೇಲೆ ತಮ್ಮ ಪ್ರೀತಿ ವಿಶ್ವಾಸವನ್ನು ತೋರಿಸಬೇಕಾಗಿದೆ. ಅವರಿಗೆ ಸಹಜವಾಗಿ ಮಿನಿಮಮ್ ಕಲಿಯುವಂಥ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಾಗಿದೆ. ಅದು ಸರ್ಕಾರದಿಂದ ಆಗ್ತಾ ಇಲ್ಲ ಅನ್ನೋದಕ್ಕೆ ಈ ಒಂದು ಮಾಲೂರು ತಾಲೂಕಿನಲ್ಲಿ ನಡೆದಂಥ ಯಲುವಹಳ್ಳಿ ಪ್ರಕರಣ ಮಲವನ್ನು ತೆಗೆಯಕ್ಕೆ ಹಚ್ಚಿದ್ದು. ಯಾಕಪ್ಪ ಅಂದರೆ ಇದು ಭಾಳ ನೋವಿನ ಅತ್ಯಂತ ಕಠೋರವಾದ ಸನ್ನಿವೇಶ. ಈಗಾಗಲೇ ಬಸವಲಿಂಗಯ್ಯನವರು, ಬಸವಲಿಂಗಪ್ಪನವರು ಹಿಂದೆ ಇದ್ರ ಮೇಲೆ ಕಾನೂನು ತೊಗೊಂಡ್ಬಂದರು, ಮಲ ಹೊರೋದನ್ನು ನಿಷೇಧಿಸಿದರು. ಅದು ಇವತ್ತಿಗೆ ಅದು ನಡೀತಾ ಇದೆ. ಇನ್ನೂ ಮನಸ್ಥಿತಿ ನಾವು ಬದಲಾಗಿಲ್ಲ, ನಮ್ಮ ಸಾಮಾಜಿಕ ಮನಸ್ಥಿತಿ ಇನ್ನೂ ಜಾತಿ ವ್ಯವಸ್ಥೆಯಿಂದ ಹೊರಗೆ ಬರ್ತಾ ಇಲ್ಲ. ಈ ಜಾತಿ ವ್ಯವಸ್ಥೆಯನ್ನು ನಮ್ಮನ್ನು ಹಾಳು ಮಾಡಿದೆ ಅನ್ನುವಂಥ ಒಂದು ಸಾಮಾನ್ಯ ತಿಳಿಸಿ ನಮಗಿಲ್ಲ. ಇದು ನಮ್ಮ ದುರಂತ ಅಂತ. ಯಾಕಂದರೆ ಮೇಲ್ಜಾತಿಯ ಜನ, ಅದು ಮೇಲ್ವರ್ಣೀಯ ಜನ, ನಾವು ಶ್ರೇಷ್ಠರು ಅನ್ನುವಂಥದ್ದನ್ನು ಇನ್ನೂ ಕಡಿಮೆ ಮಾಡಿಕೊಂಡಿಲ್ಲ. ಯಾಕೆ ಹಿಂಗಾಗ್ತದಪ್ಪ ಈ ದೇಶದಲ್ಲ, ಈ ನಾಡಿನಲ್ಲೇ ಅಂತ. ಯಾಕಂದರೆ ಮಲ ಗಾಂಧೀಜಿಯವರು ದೊಡ್ಡ ಮನುಷ್ಯನವರು, ತಮ್ಮ ಆಶ್ರಮದಲ್ಲಿ ಬಂದಂಥ ಎಲ್ಲರ ಮಲವನ್ನು ತಾವು ಸ್ವತಃ ತೆಗೆದುಹಾಕುವಂಥ ಮನಸ್ಸನ್ನು ಬೆಳೆಸಿ ಎಲ್ಲರೂ ಜಾಗೃತಿ ಮೂಡಿಸುವಂಥದ್ದು ತಪ್ಪ, ನಿಮ್ಮ ನಿಮ್ಮ ಕೆಲಸಗಳಿಗೆ ಮಾಡಿಕೊಡಿ ಅನ್ನೋ ಸಂದೇಶ ಕೊಡ್ತಾ ಇದ್ರು. ಆದರೆ ಇವತ್ತು ಗಾಂಧೀಜಿಯವ್ರನ್ನ ಇವತ್ತು ಹೀಯಾಳಿಸಿ ಮಾತಾಡುವಂಥದ್ದು, ನೋಡುವಂಥದ್ದು, ಅಂಬೇಡ್ಕರ್ ಬಗ್ಗೆ ಟೀಕೆ ಮಾಡುವಂಥದ್ದು ನಾವು ನೋಡ್ತಾ ಇದ್ವಿ. ನಿಜವಾಗಿ ಈ ದೇಶ ಏನಾದರೂ ನಾವು ಸ್ವತಂತ್ರ ಕಳ್ಕೊಂಡಿದ್ರೆ, ಅದರಲ್ಲೂ ಬ್ರಿಟಿಷರಂಥ, ಅದರಿಂದ ಬಂದ ಇಸ್ಲಾಮಿಸ್ಟ್ ಆಗಿರ್ಬೋದು, ಅದರಿಂದ ಬಂದ ಇನ್ನೂ ಅನೇಕ ಗ್ರೀಕ್ ರಾಜರಾಗಿರ್ಬೋದು, ಇವೆಲ್ಲರೂ ಹೆಚ್ಚುಗಳು ನಮ್ಮ ಮೇಲೆ ದಾಳಿ ಮಾಡಿ ಯಶಸ್ವಿಯಾಗಿದೆ. ಆ ಕಾರಣಕ್ಕಂದ್ರೆ ನಮ್ಮಲ್ಲಿ ಜಾತೀಯತೆ ಎಂದಾಗಿ ಮೇಲ್ವರ್ಣಿಯ ಒಂದು ಮೂರು ವರ್ಣಗಳ ಜನ, ಅದಕ್ಕೆ ಸಂಬಂಧಿಸಿದ ಜಾತಿಯ ಜನ ಇಲ್ಲಿ ವಿದ್ಯಾಭ್ಯಾಸವನ್ನು, ಇಲ್ಲಿ ಸಕಲ ಸೌಕರ್ಯವನ್ನು ಪಡ್ಕೊಂಡು ಬಂದಿದ್ದು ನಾವು ವ್ಯತ್ಯಾಸ ತುಂಬ ಹೋಗಿ ಬಂದಿದ್ದೀವಿ. ಆದರೆ ಶೂದ್ರ ಮತ್ತು ಶುದ್ರ ಜನ್ಯ ಅಸ್ಪೃಶ್ಯ ಜನ್ಯ ಅಸ್ಪೃಶ್ಯ ಜನರು ಇವತ್ತು ಆವತ್ತು ಇವತ್ತು ಅವ್ರ ಪಾಪ ಕೇವಲ ಒಂದು ಶುದ್ರ ಕೆಲಸವನ್ನು ಮಾಡ್ತಾ ಮಾಡ್ತಾ ಒಂದು ಏನಪ್ಪ ಅಂತ ಹಮಾಲಿ ಕೆಲಸ ಮಾಡುವಂಥದ್ದು ನಾವು ಹೇಳ್ಬೋದು. ಇದನ್ನು ಈ ಒಂದು ಇವತ್ತು ನೋಡ್ತಾ ಇದ್ದೀವಿ ನಾವು. ಏನಪ್ಪ ಅಂದರೆ ಇವತ್ತಿಗೂ ಸಹಿತ ಅನೇಕ ರಾಜ್ಯಗಳಲ್ಲಿ ಇನ್ನೂ ಭಂಗಿಯನ್ನು, ಅಂದರೆ ಮಲವನ್ನು ತಿರುಗಿ ಹೊತ್ಕೊಂಡು ಹೋಗುವಂಥ ಪದ್ಧತಿಗಳನ್ನು ನಾವು ನೋಡ್ತಾ ಇದ್ವಿ. ಈಗ ಅಂದರೆ ಒಂದು ಸಂಕೇತವಾಗಿಲ್ಲೇ ದಲಿತ ಮಕ್ಕಳನ್ನು ಗುಂಡಿಲಿಳಿಸಿ ಆ ಒಂದು ಗುರುಗಳು ಏನು ಮಾಡಿದ್ದಾರೆ ಅಲ್ಲಿ ಗುರುಮಾತಿಯವರು ಅವರೆಲ್ಲ ಸಸ್ಪೆಂಡ್ ಮಾಡಿದ್ದಾರೆ. ಆ ಮತ್ತು ಬೇರೆ ಇದು ಸಸ್ಪೆಂಡ್ ಮಾಡೋದ್ರಿಂದ ಮುಗಿಯುವಂಥದ್ದಲ್ಲ, ಈ ಮನೋವೃತ್ತಿ ಬದಲಾಗುವಂಥದ್ದು. ಯಾಕಂದ್ರೆ ಒಂದು ಶಿಕ್ಷಣ ಕೇಂದ್ರ ಅಂದರೆ ಏನಪ್ಪ, ಒಬ್ಬರನ್ನ ಶಿಕ್ಷಿತರನ್ನಾಗಿ ಒಬ್ಬ ನಾಗರಿಕರನ್ನಾಗಿ ಮಾಡುವಂಥ ಕೇಂದ್ರಗಳು. ಈ ದೇಶದ ಸಂಪತ್ತು, ಈ ದೇಶದ ಆತ್ಮವನ್ನು ಬೆಳೆಸುವಂಥದ್ದು ಶಿಕ್ಷಣ, ಪ್ರತಿಯೊಬ್ಬ ಮನುಷ್ಯನಲ್ಲಿ ಸಮಾನತೆಯನ್ನು ಹುಟ್ಟಾಕುವಂಥದ್ದು ಇದು ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಆಗಬೇಕಾಗಿದೆ. ಇವತ್ತು ಇದು ಆಗ್ತಾ ಇಲ್ಲ, ಇವತ್ತಿಗೂ ಆಗ್ತಾ ಇಲ್ಲ. ಕೇವಲ ದುಡ್ಡಿದ್ದಂಥವರು ಮೇಲ್ವರ್ಣೀಯರಿಗೆ ಮಾತ್ರ ಇಂಥ ಒಂದು ಸವಲತ್ತು ಸಿಗ್ತಾ ಇದ್ದೇವೆ. ಆದರೆ ಪಾಪ ಬಡಮಕ್ಕಳು, ಅದು ದಲಿತ ಬಡಮಕ್ಕಳು. ಮತ್ತು ಇನ್ನೊಂದು ನಾವು ಸದಾ ಮೇಲ್ಮೇಲೆ ಹೇಳ್ತಾ ಇರ್ತೀವಿ ನಮ್ಮ ತಮ್ಮೊಂದಿಗೆ, ಈ ದೇಶದಲ್ಲಿಯ ಈ ಒಂದು ಏನಪ್ಪ ಬಿದ್ದ ಸಮಾಜದ ದಲಿತರಿರ್ಬೋದು, ಹಿಂದುಳಿದವರಿರ್ಬೋದು, ಅತಿ ಹಿಂದುಳಿದವರಿರ್ಬೋದು, ಅಥವಾ ಇನ್ನುಳಿದ ಯಾವುದೇ ಬಿದ್ದುವಂಥ ಮೈನಾರಿಟಿಗಳಿರ್ಬೋದು, ಇವರು ಇವ್ರಿಗೆ ಇವತ್ತಿಗೂ ಸಹಿತ ನಾವು ಸೆಕೆಂಡ್ ಸಿಟಿಜನ್ಸ್ ಅಂತ ಕರಿತೀವಿ. ಇದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಇವುಗಳಲ್ಲಿಯೇ ಜನರು ಹೆಚ್ಚು ಕಡಿಮೆ 90-95% ಏನ್ಬೋದು, 90-95% ಆರ್ಥಿಕವಾಗಿ ವೀಕ್ ಅದಾರಪ್ಪ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ನಾವು ಗಮನಿಸ್ಬೇಕಾಗಿದೆ ಎಲ್ಲೋ 2-3% 5% ಜನ ಅದು ಮಧ್ಯಮ ವರ್ಗದವರಾಗಿ ತಮ್ಮ ಬದುಕನ್ನು ಏನೋ ಒಂದು ಸ್ವಲ್ಪ ಈ ಸ್ವತಂತ್ರ ಸಿಕ್ಕ ಮೇಲೆ ಅಂಬೇಡ್ಕರ್ ಅವರ ಗಾಂಧೀಜಿಯವರ ಪ್ರಯತ್ನದಿಂದಾಗಿ ಒಂದು ಒಳ್ಳೆಯ ಪರಿಸ್ಥಿತಿನ ಹೊಂದಿರ್ಬೋದು. ಆದರೆ ಇನ್ನೂ ನಮ್ಮಲ್ಲಿ 80-90 ಜನ ಆ ಒಂದು ಕೆಟಗರಿ ಶುದ್ಧ ಜನ್ಯ ಜಾತಿಗಳ ಜನ ಇನ್ನೂ ಯಾವ ಹಂತದಲ್ಲಿದ್ದಾರೆ ಅಂದರೆ ಈಗ ನೋಡ್ರಿ, ಈ ಮೊರಾರ್ಜಿ ದೇಸಾಯಿ ಸರ್ಕಾರಿ ಶಾಲೆಯಲ್ಲಿ ಆ ಮಕ್ಕಳ ಕಡೆಯಿಂದ ನಾವು ಮನದ ಗುಂಡಿಯನ್ನು ಸ್ವಚ್ಛ ಮಾಡಿಸ್ತಾ ಹಸ್ತೀವಿ ಅಂತಂದರೆ ನಾವು ಇನ್ನೂ ಎಲ್ಲಿದ್ದೀವಿ ಅಂತ. ಆ ಮಕ್ಕಳು ಪಾಪ ನಾವು ಮಾಡಿದಾವ ಇಲ್ಲಂತಲ್ಲ, ಯಾಕಂದರೆ ಅವ್ರಿಗೆ ಏನೂ ಅನಿಸೋದೇ ಇಲ್ಲ. ಆ ರೀತಿ ವಾತಾವರಣ ಬೆಳೆದು ಬಂದಿರ್ತಾರೆ ಮಕ್ಕಳವರು. ಅದು ನಾವು ಅದನ್ನು ಮಾಡಿಸೋ ಸರಿನಾ ಅಂತ ನಾವು ಅದರಲ್ಲೂ ಒಂದು ಶಿಕ್ಷಣ ಸಂಸ್ಥೆಗಳಿಂದ ಪ್ರಾಂಶುಪಾಲರಾಗಿರ್ಬೋದು,
ದೈಹಿಕ ಶಿಕ್ಷಕರಾಗಿರ್ಬೋದು ಅಥವಾ ಶಿಕ್ಷಕರಾಗಿರ್ಬೋದು, ಯಾರಾದರೂ ತಪ್ಪಂತ. ಈ ನೆಲೆಯಲ್ಲಿ ನಾವಿವತ್ತು ಸ್ವಲ್ಪ ಇನ್ನೊಂದು ಸ್ವಲ್ಪ ದೀರ್ಘವಾಗಿ ಚರ್ಚೆ ಮಾಡಬೇಕಾಗಿದೆ. ಇಂಥ ಘಟನೆಗಳು ಸಾಕಷ್ಟು ಕಾಣ್ತಾವೆ ನಮಗೆ. ಇನ್ನೊಂದು ನೋಡಿದ್ದೆ ನಾವು ಮತ್ತೊಂದು ಇಲ್ಲಿವರೆಗೆ ಏನಪ್ಪ ಅಂತಂದರೆ, ಇನ್ನೊಂದು ಪ್ರದೇಶದಲ್ಲೇ ಶಾಲೆಯಲ್ಲಿ ಮಕ್ಕಳು ಒಂದೇ ರೂಮ್ನಲ್ಲಿ, ಅತಿ ಎಲ್ಲ ಮಕ್ಕಳು ಒಂದೇ ರೂಮ್ನಲ್ಲಿ ಹಾಕುವಂಥದ್ದು ವಸ್ತು ಶಾಲೆ. ಅಲ್ಲಿ ನೋಡಿದರೆ ಅವುಗಳೆಲ್ಲ ದನಗಳನ್ನು ಒಂದು ಇದರಲ್ಲಿ ಏನಪ್ಪ ಒಳಗೆ ಆ ಶೆಡ್ನಲ್ಲಿ ಹಾಕಿ ಇಡೋದಂಥ ಒಂದು ಪರಿಸ್ಥಿತಿ. ಆ ಬದುಕು ಹೆಂಗಪ್ಪ, ಅಲ್ಲಿ ಹೆಂಗೆ ಓದ್ತಾ ಇರೋದು ಮಕ್ಕಳು ಏನು ಎಂತೂ. ಅನೇಕ ಕಡೆಗಳಲ್ಲಿ ಶೌಚಾಲಯಗಳಿಲ್ಲ, ಅನೇಕ ಶಾಲೆಗಳಲ್ಲಿ ಅನೇಕ ಶಾಲೆಗಳ ಶೌಚಾಲಯದ ಜೊತೆಗೆ ಆ ಮಕ್ಕಳು ವಸ್ತು ಶಾಲೆ ಇದ್ದರೆ ಅಲ್ಲಿ ನೀರು ಸರಿಯಾಗಿ ಸಿಗ್ತಾ ಇರೋದಿಲ್ಲ, ಜಳಕಕ್ಕೆ ನೀರು ಹೋಗೋದಿಲ್ಲ, ಆಹಾರ ಅಂದು ಹೇಳಿಕ್ಕೆ ತೀರೋದಿಲ್ಲ, ಅಷ್ಟು ಕಷ್ಟದಾದಂತೆ ಇರ್ತದೆ. ಆದರೂ ಅವ್ರ ಪಾಪ ಹಸಿವಿಗಾಗಿ ಎಲ್ಲ ಉಂಡ್ಕೊಂಡು ಎಲ್ಲ ಸಣ್ಣ ಉಳ್ಕೊಂಡು ಹೋಗುವಂಥ ಘಟನೆಗಳನ್ನು ಅಲ್ಲಿ ನಡೀತಾ ಇದ್ದಾವೆ. ಅನೇಕ ಮಕ್ಕಳು ಇವತ್ತಿಗೂ ಸಹಿತ ಬಡ ಮಕ್ಕಳು ನಿನ್ನೆ ಉಳಿದಂಥ ಮನೆ ಉಳಿದಂಥ ಹಳಸಲು ಅಂತ ಅವ್ರು ಕರಿತೀವಿ. ಅಂಥ ಅನ್ನವನ್ನು ಊಟ ಮಾಡಿ ಅಂಥದ್ದನ್ನು ಬದುಕಬೇಡಿ ಮಾಡುವಂಥ ಅನೇಕ ಮಕ್ಕಳನ್ನ ನೋಡ್ತಾ ಇದ್ದೀವಿ ಇವತ್ತು. ಇನ್ನು ನಮ್ಮಲ್ಲಿ ನಾವು ಹೇಳ್ಬೋದು, ಏ ನಾವು 5 ರೂಪಾಯಿ ಅಕ್ಕಿ ಕೊಡ್ತಾ ಇದ್ದೀವಿ ರೀ, ನಾವೆಲ್ಲ ಮಾಡ್ತಾ ಇದ್ದೀವಿ, ರೈತಿಗೆ 6,000 ರೂಪಾಯಿ ವರ್ಷ ಕೊಡ್ತಾ ಇದ್ದೀವಿ, ನಾವು ಇಟ್ಟು ಎಲ್ಲ ನಾವು ಯೋಜನೆಗಳು ಹಾಕ್ಕೊಂಡಿವಿ, ಅಲ್ಲಿ ಕಾಣಬೇಕಲ್ಲ ರೀ ನೆಲದ ಮೇಲೆ. ಮತ್ತು ಶಿಕ್ಷಣ ಎಷ್ಟು ಖರ್ಚು ಮಾಡಿದ್ವಿ, ಎಷ್ಟು ಖರ್ಚು ಮಾಡಿದಿರಿ ನೀವು, ಖರ್ಚು ಮಾಡಿದ್ರೆ ಅದು ಕಾಣಬೇಕಲ್ಲರಿ ಕಣ್ಣಿಗೆ. ಪ್ರತಿಯೊಂದು ಹಳ್ಳಿಗೂ ಒಂದು ಮೊರಾರ್ಜಿ ವಸತಿ ಶಾಲೆ ಆಗಲೇಬೇಕಾದಂಥ ಪರಿಸ್ಥಿತಿ ಇವತ್ತದ. ಅದು ಒಂದು ಸುಸಜ್ಜಿತ ಕುಡಿದಕ್ಕೆ ನೀರು, ಸ್ವಚ್ಛ ನೀರು ಜೊತೆಗೆ ಮರಗಳಿಗೆ ಮಕ್ಕಳಿಗೆ ಚೆನ್ನಾಗಿದೆ ವಾತಾವರಣ, ಲೈಬ್ರರಿ ಒಂದು ಏನಿರಬೇಕು ಶಾಲೆಗೆ, ಅದು ಮಾಡುವಂಥ ಶಕ್ತಿ ನಮ್ಮ ಸರ್ಕಾರಗಳಿಗೆ ಇಲ್ಲ ಏನು ಅಂತ. ಯಾಕಂದರೆ ಕರ್ನಾಟಕದ ತೋರಿ ನೀವು, ಕರ್ನಾಟಕದಲ್ಲಿ ಶಿಕ್ಷಣದಿದ್ದು ಏನಿದೆಪ್ಪ ಅಂದರೆ ಈ ನಮ್ಮ ಸ್ಟೇಟ್ ಲಿಸ್ಟ್ನಲ್ಲದ ಶಿಕ್ಷಣಕ್ಕೆ ಇವ್ರು ಯಾಕಪ್ಪ ಬರೀ 2.5-3% ಖರ್ಚು ಮಾಡ್ತಾರೆ, ಯಾಕೆ ಒಂದು 15% 20% ಯಾಕೆ ಖರ್ಚು ಮಾಡಬಾರ್ದು ಅಂತ. ಈ ದೇಶ ಸಂಪತ್ತು ಯಾರು, ಈ ಮಕ್ಕಳನ್ನು ರೀ ಇವತ್ತು. ಈ ಮಕ್ಕಳನ್ನ ನಾವು ಶಿಕ್ಷಿತರನ್ನಾಗಿ ಮಾಡಿದರೆ ಅವ್ರು ಮಾನಸಿಕ ಬಲಿಷ್ಠ ಆಗ್ತಾರೆ, ಈ ದೇಶ ಸಂಪತ್ತು ಆಗ್ತಾರೆ. ಇದು ಸಾಮಾನ್ಯ ತಿಳುವಳಿಕೆ ಇಲ್ಲಿ ನಾಯಕರಿಗೆ ಗೊತ್ತಿಲ್ಲ ಅಂತಲ್ಲ, ಸಿದ್ದರಾಮಯ್ಯವ್ರಿಗೆ ಗೊತ್ತಿಲ್ಲ ಅಂತಲ್ಲ, ನಮ್ಮ ಮೋದಿಜಿಯವ್ರಿಗೆ ಗೊತ್ತಿಲ್ಲ ಅಂತಲ್ಲ, ಭೇಟಿ ಪಡಾವೋ ಭೇಟಿ ಬಚಾವೋ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇವರು ಇಲ್ಲಿ ಏನೇಳು ದಲಿತರಿಗೆ ಭಾಳ ನಾವು ಕಾಳಜಿ ಜೀವನ ಅವ್ರು ತೋರಿಸ್ಕೊಳ್ತಾ ಇರ್ತಾರೆ. ಆದರೆ ಇವೆಲ್ಲ ಏನು ಯಾಕೆ ಆಗ್ತವೆ ಅಷ್ಟು ಕಾಳಜಿ ಇದ್ದರೆ, ಇಂಥ ಘಟ್ಟೆಗಳು ಯಾಕೆ ಆಗ್ತವೆ, ಪಾಲಿಸ್ತದವ್ರು ಲಿಸ್ಟ್ ಮಾಡಿದ್ರೆ ಹೋದ್ರೆ ಸಾಕಷ್ಟು ಸಿಗ್ತಾವೆ. ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿಯೊಂದು ಹೊಸ ಶಾಲೆಯಲ್ಲಿ ಅದು ಇರೋದೋ ಹೊಸ ಶಾಲೆ, ಒಂದು ತಾಲೂಕಿಗೆ ಒಂದು, ಎರಡು ಒಂದು ಹೋಬಳಿಗೆ ಒಂದು, ಹಿಂಗಿರುವಂಥ ಪರಿಸ್ಥಿತಿಯಲ್ಲಿ ಆ ಶಾಲೆಯಲ್ಲಿ ಕಾಂಪಿಟೇಷನ್ ಮಾಡಿ ಒಳಗೆ ಹೋಗಿರ್ತಾರೆ ಹುಡುಗರು. ಆ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕಾದ್ರೆ ಮೊದಲು ಬೇಸಿಕ್ ತಯಾರಾಗಬೇಕು ಮಕ್ಕಳು, ಅದರಲ್ಲೂ ದಲಿತ ಮಕ್ಕಳಿರಲಿ ಹಿಂದುಳಿದವ್ರ ಮಕ್ಕಳಿರಲಿ ಅಲ್ಲೇ ಇದ್ದಂಥ ಒಂದು 5% ಸಣ್ಣರಾಗಿದ್ದಾರೆ, ನೌಕರಿ ಹಿಡಿದಾರೆ, ಅವ್ರ ಮಕ್ಕಳು ಅಷ್ಟು ಲಕ್ಷಣ ಆಗ್ತಾರಲ್ಲಿ ಯಾಕೆ ಆಗ್ತಾರೆ ಅಂದರೆ ಅವ್ರು ತಮ್ಮ ಮಕ್ಕಳು ಚೆನ್ನಾಗಿ ತಯಾರು ಮಾಡ್ತಾರೆ, ಟ್ಯೂಷನ್ ಕೊಟ್ಟು ಮಾತಿನ ಮಾಡಿ ಆ ಎಕ್ಸಾಮ್ಗಳು ಪಾಸ್ ಮಾಡಿಸ್ತಾರೆ. ಆದರೆ ಒಬ್ಬ ನಿಜವಾದ ಬಡ ಕುಟುಂಬದ ಮಗು, ಅದು ದಲಿತಿರ್ಬೋದು ಯಾವುದೇ ಜಾತಿ ಇರ್ಬೋದು, ಆ ಮಗು ಮೇಲೆ ಬೆಳಿಬೇಕಾದ್ರೆ ಕೋಚ್ ಇರೋದಿಲ್ಲ, ಇನ್ನೂರು ಅಂಥವ್ರಿಗೆ ಗೊತ್ತೂ ಇರೋದಿಲ್ಲ ಮೊರಾರ್ಜಿ ದೇಸ ಶಾಲೆ ಎಲ್ಲಿದಪ್ಪ ಅಂತೇಳಿ. ಅಂಥವ್ರು ಅನೇಕ ನಮ್ಮ ಮಕ್ಕಳು ಅದಾರೆ ನಮ್ಮಲ್ಲಿ, ಅವರಿಗೆಲ್ಲ ಬರೀ ಒಂದು ಯಾವುದೋ ತಾಲೂಕು ಮಟ್ಟದಲ್ಲಿ ಒಂದು ಒಂದು ಹೋಬಳಿ ಮಟ್ಟದಲ್ಲಿ ಒಂದು ಮಾಡಿಕೊಟ್ರೆ, ಅದು ಜಿಲ್ಲಾ ಮಟ್ಟದಲ್ಲಿ ಎರಡು ಮಾಡಿಕೊಟ್ರೆ ಇದು ನಿಜವಾದ ಶಿಕ್ಷಣವನ್ನು ಅಭಿವೃದ್ಧಿ ಮಾಡಿದಂಗೆ ಆಗ್ತದೆ ಅಂತೇಳಿ ನಮಗೆ ಆತ್ಮವಿಮರ್ಶೆ ಮಾಡ್ಕೋಬೇಕಾಗಿದೆ ನಮ್ಮ ಸರ್ಕಾರಗಳು. ಯಾಕಂದರೆ MLAಗಳು ನೋಡ್ತಾ ಇದ್ದೀವಿ, MPಗಳು ನೋಡ್ತಾ ಇದ್ದೀವಿ, ಏನೇನು ದಂಧೆ ಮಾಡಿ ಇವರೆಲ್ಲರೂ 1,000,000,000,000 ಆಸ್ತಿ ಹೊಂದಾಗಿರ್ತಾರೆ, 100,000,000,000 ಆಸ್ತಿ ಹೊಂದಾಗಿರ್ತಾರೆ. ಇಲ್ಲಿ ಕರ್ನಾಟಕ ತೆಗೆದುಕೊಂಡ್ರೆ 390,00,000,000,000 ಯಾವನಾರು ಎವರೇಜ್ ಅದ ಇವ್ರ ಇನ್ಕಮ್. ಏನು ಅಂತ ಗಳಿಕೆ ಮಾಡ್ತಾರಪ್ಪ ಇವರು, ಏನದು ಅಂತ ಗಳಿಕೆ ಮಾಡುವಂಥದ್ದು ಇವರಲ್ಲೇ. ಇವರಿಗೆ ಅನುದಾನದ ರೂಪದಲ್ಲಿ 40% 30% ಕೆಲವೊಮ್ಮೆ 80% BJP ಅವರು ಅಂತಾರೆ, ಇವರು 40% ಅಂತಾರೆ, ಆ ದುಡ್ಡು ಹೊಡೆಯೋದಕ್ಕೆ ಅನುಕೂಲ ಮಾಡಿ ಕೊಡ್ತಾರೆ ಇವರು. ಅದೇ ಶಿಕ್ಷಣಕ್ಕೆ ಈ ಮಕ್ಕಳಿಗೆ ಹಚ್ಚಿದ್ರೆ ಅದೇ ಒಂದು 10-15% 20% ಶಿಕ್ಷಣಕ್ಕಾಗಿ ಅವ್ರ ಮಕ್ಕಳ ಒಂದು ಅಭಿವೃದ್ಧಿಗೆ ಹೆಂಚಿದ್ರೆ ಇವತ್ತು ನಮ್ಮ ರಾಜ್ಯ ಇಡೀ ದೇಶದಲ್ಲಿ ಅಷ್ಟಲ್ಲ ಜಗತ್ತಿನಲ್ಲೂ ಕಣ್ಣು ನೋಡುವಂಥದ್ದಾಗಿತ್ತು. ಕಣ್ಣು ಬಿಟ್ಟೋದಪ್ಪ ಎಂಥ ಒಳ್ಳೆ ಕೆಲಸಗಳಾಗ್ತಾರೆ ಅಂತಾರೆ. ಇವತ್ತು ಕೇಜ್ರಿವಾಲ್ ಅವರು ತಮ್ಮ ರಾಜ್ಯದಲ್ಲಿ ಚಾಲೆಂಜ್ ಕೊಟ್ಟು ಹೇಳ್ತಾ ಇದ್ದಾರೆ, ಬಂದು ನೋಡ್ಬೋರಿ ನಮ್ಮ ಹೆಂಗದವ್ರ ಶಾಲೆಗಳಂತೇಳಿ. ಅಲ್ಲಿ ಶಾಲೆಗಳು ನೋಡಿದಾಗಂತೂ ಎಲ್ಲರೂ ಆಶ್ಚರ್ಯ ಅನ್ನಿಸ್ತದೆ, ಅಲ್ಲಿ ಮಕ್ಕಳು ನೋಡಿದಾಗ ಆಶ್ಚರ್ಯ ಅನ್ನಿಸ್ತದೆ. ಕೇವಲ PUC ತನಕ ಹೋಗಿದ್ದಾರೆ, 10+2 ಓದುವಂಥ ಮಕ್ಕಳು ಎಷ್ಟು ಇಂಟೆಲಿಜೆಂಟ್ ಆಗ್ತಾ ಇದ್ದಾರೆ. ಅವ್ರು ಉದ್ಯೋಗಕ್ಕಾಗಿ ಅಪ್ಲಿಕೇಶನ್ ಆಗ್ತಾ ಇಲ್ಲ, ಹುಡುಗರು ಭಾಳಷ್ಟು ಹುಡುಗರು ಸ್ವತಃ ಉದ್ಯೋಗಗಳು ಸ್ಟಾರ್ಟ್ ಮಾಡ್ತಾ ಇದ್ದಾರೆ, MSMLE ಮತ್ತೆ ಇಲ್ಲಿ ಮಾಡ್ತಾ ಇದ್ದಾರೆ. ಇದನ್ನು ನಾವು ನೋಡ್ಕೋಬೇಕಾಗಿದೆ, ಇಂಥ ಶಿಕ್ಷಣ ಬೇಕಾಗಿದ್ರಿ. ನಮ್ಮ ಮಕ್ಕಳು ನಮ್ಗೆ ತಮ್ಮ ಕಾಲ ಮೇಲೆ ನಿಲ್ಲಬೇಕು ಅವರು. ನಾಳೆ ಒಂದು ನೋಡ್ರಿ, ಇವತ್ತು ಎಷ್ಟೋ ಕಡೆ ಪಾಪ ಶಿಕ್ಷಿತರಾದಂಥವ್ರು ಕಲ್ತಂಥವ್ರ ಮಕ್ಕಳು ಇವನ್ನೇನೋ ಶಿಕ್ಷಕ ಆಗ್ಬೇಕು, ಮತ್ತೆ ನಾವು ಇನ್ನೊಂದು ಯಾವ್ದು ನೌಕರಿ ಇಡಬೇಕು, ಕ್ಲರ್ಕ್ ಆಗ್ಬೇಕಂದ್ರೆ ಇವತ್ತು 10 ಲಕ್ಷ 20 ಲಕ್ಷ 30 ಲಕ್ಷ ಕೊಡುವಂಥ ಪ್ರಸಂಗ. ಮತ್ತು ಎಲ್ಲ ಗೌರ್ಮೆಂಟ್ದಲ್ಲಿ ಎಲ್ಲರೂ ನೌಕರಿ ಕೊಡೋಕ್ಕೆ ಸಾಧ್ಯ ಅದು ಇಲ್ಲಂತೂ ಅಲ್ಲ. ಯಾಕಂದರೆ ಪ್ರತಿಯೊಂದು ಹಳ್ಳಿ ಶಾಲೆ ಮಾಡಿದರೆ ಅವು ಪ್ರತಿ 30 ವಿದ್ಯಾರ್ಥಿ ಒಬ್ಬ ಶಿಕ್ಷಕರನ್ನು ನೇಮಿಸ್ಕೊಂಡ್ರೆ ಎಲ್ಲರಿಗೂ ಉದ್ಯೋಗ ಸಿಗೋದು ಸಾಧ್ಯ ಅದ, ಮ್ಯಾಕ್ಸಿಮಮ್ ಉದ್ಯೋಗ ಸಿಗ್ತದೆ. ಅವ್ರಿಗೆ ಮಿನಿಮಮ್ ಏನು ಬೇಕಾಗಿಲ್ಲ, ಅವ್ರು ಬದುಕು ಒಂದು ವ್ಯವಸ್ಥೆ ಮಾಡಿಕೊಂಡು ಪಾಪ ಕಲಿಸೋರು ಎಷ್ಟೋ ಜನ ಇದ್ದಾರೆ. ಬರೀ ನಾವು ಒಂದು 20 ಒಂದು 200 300 1,000 2,000 ನಾವು ಶಿಕ್ಷಕರನ್ನು ಭರ್ತಿ ಮಾಡಿದ್ರೆ 10,000 ಶಿಕ್ಷಕರನ್ನು ಭರ್ತಿ ಮಾಡಿದ್ರೆ ಇಡೀ ದೇಶಕ್ಕೆ ಸಾಲ್ತದೆ ಎಷ್ಟು ಹಳ್ಳಿಗಳಿದ್ದಾವೆ.
ಎಲ್ಲ ಹಳ್ಳಿಗಳಲ್ಲಿ ಮುಟ್ಟುವಂಥ ಸಾಧ್ಯ ಇದೆ. ಯಾಕಂದರೆ ಪ್ರಾಥಮಿಕ ಹಂತದ ಶಿಕ್ಷಣ ಭಾಳ ಮಹತ್ವದ ಮಕ್ಕಳಲ್ಲಿ ಕಾಗುಣಿತಗಳು ಬರವಣಿಗೆಗಳು ಶುದ್ಧ ಆಗಬೇಕು, ಜೊತೆಗೆ ಮಗ್ಗಿ ತಯಾರಾಗಬೇಕು. ಎಲ್ಲರೂ ಭಾಳಷ್ಟು ಕೋಚ್ ಅಂದ ತಕ್ಷಣ ಪಾಪ ಏನು ಡಿಗ್ರಿ ಮಾಡಿರ್ತಾರೆ, ಪಿ ಯು ಮಾಡಿರ್ತಾರೆ, ಕೋಚ್ ಅಂದ್ಕೊಳ್ಳಿ ಒಂದು ಏನೋ ದುಡ್ಡು ತುಂಬೆ ಮಾಡಿ ಅಲ್ಲೆಲ್ಲಿ ಕೋಚ್ ಸೆಂಟ್ರ್ಗಳು ತಾಗ ಉಟ್ಕೊಂಡಿದ್ದಾವೆ. ಪಾಪ ಅವರು ಯಾರು ಅಂದರೆ ಇವಾಗ ಕೋಚ್ ಸೆಂಟ್ರ್ದಾಗ ಏನಾದರು ಅವ್ರು ಎಲ್ಲಿ ನೌಕರಿ ಸಿಗಲಾರ್ದೆ ಒಂದು ನಾಲ್ಕು ಜನ ಮಾಸ್ತರ್ಗಳು ಮತ್ತೆ ಅವರು ಬಿ ಎಡ್ ಮಾಡಿದವರು ಮತ್ತೆನೋ ಮಾಡಿದವರು ಅಥವಾ ಎಮ್ ಎಡ್ ಮಾಡಿದವರು ಕುಡ್ಕೊಂಡು ಒಂದೇನೋ ಬಾಡಿಗೆ ಮನೆ ಹಿಡ್ಕೊಂಡು ಅಲ್ಲಿ ಶುರು ಮಾಡಿಬಿಡ್ತಾರೆ. ಕೋಚ್ ಏನು ಕೋಚ್ ಕೊಡ್ತಾರೆ ಅಂದ್ರೆ ಮುಂಜಾನೆ ಸಾಯಂಕಾಲ ಬರೀ ಹೇಳೋದು 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 ಬ್ಯಾಟ್ ಮಾಡ್ತದೋ ಎಪಿ ಸಿ ಆಗಿ ಎಸ್ ಡಿ ಸಿ ಪ್ರಯತ್ನ ಮಾಡಪ್ಪ ಪೊಲೀಸ್ ಆಗು ರಿಸರ್ವ್ ಪೊಲೀಸ್ ಆಗು ಹಿಂಗೆಲ್ಲ ತಯಾರಿ ಮಾಡ್ಕೊತಾರೆ. ಮುಂದೆ ಕೆಲವು ಅದ್ರ ಬುದ್ಧಿವಂತರ ಐ ಎ ಎಸ್ ಎಸ್ ಟ್ರೈ ಮಾಡ್ತಾಯಿರ್ತಾರೆ, ಎಷ್ಟು ಐ ಎ ಎಸ್ ಪೋಸ್ಟ್ಸ್ ಅದಾವ, ಎಷ್ಟು ಕೆ ಎಸ್ ಪೋಸ್ಟ್ಸ್ ಅದಾವ. ಅದು ಅದಕ್ಕೆ ಹೆಚ್ಚಿಗೆ ಕೋಚಿಂಗ್ ಸೆಂಟ್ರ್ಗಳಾಗಿ ಹುಡ್ಕೊಂಡ್ಬಿಡಿದ್ರು. ಯಾಕಂದ್ರೆ ಅವ್ರು ಪೇಮೆಂಟ್ ಕೊಡುವಂಥದ್ದು ಸಂಘಟಿ ಗೌರ್ಮೆಂಟಿಗೆ ಇಲ್ಲ ಅಂಥವ್ರು ತಯಾರು ಮಾಡಿದಾಗ ಅಲ್ಲಿ ಕಳ್ಸೋರು ಯಾರ ಇದೆ ಮಧ್ಯಮ ವರ್ಗದ ತಂದೆ ತಾಯಿಗಳು ಅವ್ರಿಗೂ ಇನ್ಕಮ್ ಇರೋದು ಅಷ್ಟು ಕಷ್ಟ. ಅದರಾಗ ತಮ್ಮ ದುಡ್ಡನ್ನು ತೆಗೆದಿಟ್ಟು ಪಾಪ ಕಲಿಸ್ತಾ ಇದ್ದಾರೆ. ಆದರೂ ಅವನು ಯಶಸ್ವಿ ಆಗ್ತಾ ಇಲ್ಲ, ನೌಕರಿಗಳು ಸಿಗ್ತಾ ಇಲ್ಲ. ಎಷ್ಟೋ ಜನ ಮೊನ್ನೆ ಒಂದು ನೋಡ್ರಿ ನೀವು ಇದು ಬಿಹಾರದಲ್ಲೇ ಅಲ್ಲಿ ಪಾಪ ಮಕ್ಕಳ ಅಲ್ಲಿ ಒಂದು ಎಕ್ಸಾಮ್ ಕರೆದ್ರೆ ಈ ಎಪ್ ಡಿ ಸಿ ಎಸ್ ಡಿ ಸಿ ಕರೆದ್ರೆ ಅಲ್ಲಿ ಆ ಮಕ್ಕಳ ಬಂದ ದಿವಸ ಎಕ್ಸಾಮ್ ಬಂದ ದಿವಸ ಮಲಗಕ್ಕೆ ಜಾಗ ಸಿಕ್ಕಿಲ್ಲರಿ ಪಾಪ ಎಷ್ಟೋ ಮಕ್ಕಳಿಗೆ. ರೈಲ್ವೆ ಸ್ಟೇಷನ್ ಮೇಲೆ ಬಸ್ ಸ್ಟ್ಯಾಂಡ್ ಮೇಲೆ ಮಲ್ಲಿ ಮಲ್ಲಿ ಹೋಗಿದ್ರೆ ಪಾಪ ಎಕ್ಸಾಮ್ ಬರೋದು ಕೈ ಒಂದು 1,000 2,000 ಪೋಸ್ಟ್ ಇದ್ದರೆ 50,000 ಏನಪ್ಪ ಅಂತಂದ್ರೆ ಅಪ್ಲಿಕೇಶನ್ ಬರ್ತಾ ಇದ್ದಾವ, ಎಕ್ಸಾಮ್ ಕೊಡ್ತಾ ಇದ್ದಾರೆ. ಇದೆಲ್ಲರೂ ಗಾಬರಿ ಕೊಡಿಸೋದಿಲ್ಲ ಏನು ಇದು. ಮತ್ತು ಅದು ಬಂದಂಥವ್ರು ಯಾರು ಭಾಳಷ್ಟು ಮಕ್ಕಳಿಗೆ ಸರಿಯಾದ ಭಾಷೆ ಜ್ಞಾನ ಇಲ್ಲ. ಎಷ್ಟೋ ಮಕ್ಕಳು ಇವತ್ತು ನಾನು ನೋಡ್ತಾ ಇದ್ದೀನಿ, ಸ್ವತಃ ನಾನು ಒಬ್ಬ ಶಿಕ್ಷಕರು ಇದ್ದುಕೊಂಡು ಶಿಕ್ಷಕ ನೃತ್ಯ ಮಾಡ್ತಾ ಈ ಒಂದು ಪತ್ರಿಕಾರಂಗಕ್ಕೆ ಬಂದಂಥ ಎಷ್ಟೋ ಮಕ್ಕಳು ಕಲೆಯಾಗಿ ಬಂದ ಮಕ್ಕಳಿಗೆ ಬಂದನು ಬರೆಯೋ ಅಂದರೆ ಬದನು ಬರೀತಾರೆ 8-9 ಅದಾಗಿ ಬಿ ಆದಂಥ ಮಕ್ಕಳನ್ನು ಎಷ್ಟೋ ಮಕ್ಕಳು ಒಂದು 4 ಲೈನ್ ಸರಿಯಾಗಿ ಬರೆಯಕ್ಕೆ ಬರೋದಿಲ್ಲ. ಇದು ಹೆಂಗೆ ತಯಾರಾದರು? ಇದು ಕಾರಣ ಏನಂದರೆ ನಮ್ಮಲ್ಲಿ ಗುಣಮಟ್ಟ ಶಿಕ್ಷಣ ಇಲ್ಲದ್ದು ಅಂತ. ಮುಖ್ಯವಾಗಿ ನಮ್ಮ ಮಕ್ಕಳಿಗೆ ಬೇಕಾಗಿದ್ದು ಇಂಗ್ಲೀಷು ಜೊತೆಗೆ ಮ್ಯಾಥ್ಸ್ ಇವು ಪ್ರಬುದ್ಧ ಆಗಬೇಕಾಗ್ತದೆ. ಅವು ಕಲಿಯುವ ವಯಸ್ಸಿನಲ್ಲಿ ಪಾಪ ಬಡತನ ಪರಿಸ್ಥಿತಿಯಾಗಿ ಶಾಲೆಗೆ ಹೋಗೋಕ್ಕಾಗ್ತಾ ಇರೋದಿಲ್ಲ. ಆ ಮನೆಯಲ್ಲಿ ಬಡತನ ಇರೋದ್ರಿಂದ ಹೊಲದ ಕೆಲಸಕ್ಕೆ ಮತ್ತೆ ಕೆಲಸ ಅಟ್ತಾ ಇರ್ತಾರೆ ಮಕ್ಕಳನ್ನ. ಆ ಬಂದ ಅಭ್ಯಾಸ ಮಾಡುವ ಸ್ಥಿತಿ ಇರೋದಿಲ್ಲ. ಮತ್ತು ಮಾನಸಿಕವಾಗಿ ಆಡಿದಾಗ ತಂದೆ ತಾಯಿ ಇಬ್ಬರು ಭದ್ರ ಸುಭದ್ರ ಇರೋದ್ರಿಂದ ನಮ್ಮ ಅವ್ವ ಅಪ್ಪ ಅದಾರಪ್ಪ ಅಂತ ಒಂದು ಮಾನಸಿಕ ಸ್ಥಿತಿಯಿಂದ ಮಕ್ಕಳು ಸರಿಯಾಗಿ ಅಭ್ಯಾಸ ಮಾಡೋದಿಲ್ಲ. ಇವು ಅನೇಕ ಸಮಸ್ಯೆಗಳಿದ್ದಾವೆ. ಒಂದಕ್ಕೊಂದ ಯಾವಾಗ ವಯಸ್ಸು ಬರ್ತದೆ ಅಷ್ಟು ಟೈಮ್ ಹೋಗಿಬಿಟ್ಟಿರ್ತದೆ. ಕಲಿಯುವಂಥದ್ದು ಪ್ರಾಥಮಿಕ ಕಲಿಯುವಂಥದ್ದು ಏಕದ ಮಾಧ್ಯಮಕ್ಕೆ ಬಂದಾಗ ನೀವು ಕಲಿಬೇಕಾಗ್ತದೆ. ಮಾಧ್ಯಮದಲ್ಲಿ ಮಾಧ್ಯಮದಲ್ಲಿ ಕಲಿಬೇಕಾಗಿದ್ದನ್ನು ನೀವು ಮುಂದೆ ಹೈಯರ್ ಎಜುಕೇಷನಲ್ಲಿ ಬಂದು ಕಲಿಬೇಕಾಗ್ತದೆ. ಬಿ ಆದ ಅನೇಕ ಮಕ್ಕಳು ಇನ್ನೂ 10 ಇಂಗ್ಲೀಷಲ್ಲಿ ಬರೀರಪ್ಪ, 10 ಕಾಗುಣಿ ತಪ್ಪಿಂದ ಬರೀರಿ ಅಂದರೆ ಭಾಳಷ್ಟು ಹೊಡೆದು ವರ್ಷಗಳಿಗೆ ಸಾಧ್ಯ ಇಲ್ಲ. ಇವಾಗ ಮಗ್ಗೆ ಅಂತ ಬರೋದೇ ಇಲ್ಲ. ಈ ಪರಿಸ್ಥಿತಿ ಇಲ್ಲದ ಇದು ಶಿಕ್ಷಣ ಏನಪ್ಪ ಇಂಥ ಶಿಕ್ಷಣ ಕೊಡೋದು? ಕೋಚಿಂಗ್ದಲ್ಲಂತೂ ಬ್ಯಾಟ್ ಮಾಡಿಸ್ತಾರೆ ಮಕ್ಕಳನ್ನ ಮುಂಜಾನೆ ಸಾಯಂಕಾಲ ಹೇಳೋದು 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 ಹೇಳೋದು. ಹೀಗಾಗಿ ಇದಕ್ಕೆಲ್ಲ ಕಾರಣ ಅಂದರೆ ನಮ್ಮ ಸರ್ಕಾರಗಳು ಜವಾಬ್ದಾರಿ ಏನು ಮಾಡ್ಬೇಕಂತ ಅದನ್ನು ಮಾಡ್ತಾ ಇಲ್ಲ. ಅದೇ ಒಂದು ರೋಡ್ ಮಾಡಿಸೋದಲ್ಲಿ ಮತ್ತೆ ಅವರು ಕಮಿಷನ್ ಸಿಗ್ತದೆ ಅಂತ ತಿಳ್ಕೊಂಡು ತಮ್ಮ ಕಮಿಷನ್ ಸಿಗುತ್ತೆ ಅಂತ ತಿಳ್ಕೊಂಡು ಕಾಂಟ್ರಾಕ್ಟ್ ಕಡೆಯಿಂದ ಒಂದಕ್ಕೆ 4% ಒಂದು ಏನು ಬಜೆಟ್ ಮಾಡಿಕೊಂಡು ಆ ಬಜೆಟ್ ಸ್ಯಾಂಕ್ಷನ್ ಮಾಡಿಕೊಂಡು ಅವ್ರಿಗೆಷ್ಟು ತಿನ್ನ ಕೊಟ್ಟು ನಾ ಇವರಷ್ಟು ತಿನ್ನ ಕೊಟ್ಟು ಎಲ್ಲರೂ ತಿಂದು ಖಾಲಿ ಮಾಡುವಂಥದ್ದು. ಬೇಕು ರೋಡ್ಗಳು ಇಲ್ಲಂತಲ್ಲ, ಬೇರೆ ರೋಡ್ಗಳು ಬೇಕು ಮತ್ತೇನು ಬೇಕು? ಆಗ ಅಷ್ಟೇ ಏನಪ್ಪ ಇದೆ ಈ ದೇಶ ಬೆಳೆಯೋದು? ಅದೇ ಅಭಿವೃದ್ಧಿ ಏನು? ಅದೆಲ್ಲ ಅಭಿವೃದ್ಧಿ ಶಿಕ್ಷಣ ಮಕ್ಕಳಿಗೆ ಅವ್ರಿಗೇನು ಕೊಡಬೇಡ್ರಿ. ಮಕ್ಕಳಿಗೆ ನೀವು ಬಡ ಮಕ್ಕಳಿಗೆ ಊಟದ ವ್ಯವಸ್ಥೆ ಇಲ್ಲ, ಕಡೆಗೆ ಶಾಲೆ ವ್ಯವಸ್ಥೆ ಮಾಡಿರಿ. ಶಾಲೆ ವ್ಯವಸ್ಥೆ ಮಾಡಿ ಆ ತಂದೆ ತಾಯಿ ಇದ್ದಿರ್ತಾರೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಹಂತದವರೆಗೆ. ಆ ತಂದೆ ತಾಯಿಗಳಿಗೆ ನೀವೇನೀಗ ಮಧ್ಯಾಹ್ನ ಬಿಸಿಯೂಟ ಮಾಡ್ತೀರಿ, ಆ ಅಷ್ಟು ವಿಷಯವನ್ನು ಅಷ್ಟ ದವಸ ಧಾನ್ಯವನ್ನು ಅವ್ರ ತಂದೆ ತಾಯಿ ಕೊಟ್ಟರೆಪ್ಪ ಅಂತಂದ್ರೆ ಅವ್ರ ಮಕ್ಕಳ ಬೆಳೆಸ್ತಾರೆ. ಇರಲಿ ಬಿಡಿ, ಕಡೆಗೆ ಏನೋ ಮಾಡ್ತಾ ಇದ್ರಿ, ಮಧ್ಯಾಹ್ನ 4 ದುಡ್ಕೊಂಡು ತಿಂತಾ ಇದ್ದಾರೆ. ಅಲ್ಲಿಂದ ಸರಿಯಾಗಿ ಮಾಡಿರಿ, ಅಲ್ಲಿ ಸರಿಯಾಗಿ ದುಡ್ಡು ವ್ಯವಸ್ಥೆ ಆಗೋದು. ಮತ್ತೆ ಮೊನ್ನೆ ನೋಡಿರಿ ಒಂದು ರಿಪೋರ್ಟು ಬಂದು ಇಷ್ಟರೊಳಗೆ ಇಲ್ಲಿ ಶಿಕ್ಷಕರು ಪಾಪ ಏನು ಮಧ್ಯಾಹ್ನ ಬಿಸಿಬಿಡ ಮಾಡೋರು, ನೀವು ದುಡ್ಡು ಕೊಟ್ಟಿಲ್ಲ ಅವ್ರಿಗೆ ಅಂತೇಳಿ ಆ ಶಿಕ್ಷಕರಿಂದ ತಮ್ಮ ಕಿಶೆಯಿಂದ ದುಡ್ಡು ಹಾಕಿ ಮಾಡಿದ್ದಾರೆ. ಅವ್ರು ತಮ್ಮ ದುಃಖದಲ್ಲಿ ತೊಡ್ಕೊಂಡಿದ್ದಾರೆ ಅನೇಕ ಕಡೆ. ಇವು ರಿಪೋರ್ಟ್ಸ್ ಬರ್ತಾ ಇದ್ದವು ಅಂದರೆ ಸರ್ಕಾರ ತನ್ನ ಜವಾಬ್ದಾರಿಯನ್ನು ವಹಿಸ್ಕೊಂಡು ಏನಂತ ತನ್ನ ಕೆಲಸ ಮಿನಿಮಮ್ ರಿಕ್ವೈರ್ಮೆಂಟ್ ಕೊಟ್ಟರೆ ನಿಶ್ಚಿತವಾಗಿ ಶಿಕ್ಷಣ ಇಂಪ್ರೂವ್ ಆಗ್ತದೆ. ಮೊದಲನೇದಾಗಿ ಒಳ್ಳೆಯ ಶಾಲೆ, ಜೊತೆಗೆ ಒಳ್ಳೆಯ ಶಿಕ್ಷಕರು, 30 ಹುಡುಗರಿಗೆ ಒಬ್ಬ ಶಿಕ್ಷಕ ಎಂದಾಗ್ತದೆ. ಅದು ಅಂದಾಗ ಮಾತ್ರ ಈ ದೇಶ ನಂದನವನ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮಕ್ಕಳು ಈ ದೇಶದ ಆತ್ಮ, ಅಷ್ಟೇ ಅಲ್ಲ ಅವರೇ ದೇಶ. ಅವರು ಸರಿಯಾಗಿ ತಯಾರು ಮಾಡಿಲ್ಲಂದ್ರೆ ಮಲಗುಂಡೆಯಲ್ಲಿ ಇಳಿಸೋದು, ಮತ್ತೆಲ್ಲಿ ಇಳಿಸೋದು, ಸಣ್ಣ ಕೊಲೆಯಲ್ಲಿ ಖೈದಿಗಳು ಹಾಕಿದಂಗೆ ಹಾಕೋದು, ಮುಂದೆ ಇವತ್ತು ಸಾಲ ಏನಾಗಿದೆಪ್ಪ ಅಂದ್ರೆ ಜೈಲಿನಂಗೆ ಹಾಕಿಬಿಟ್ಟವ್ರಿ. ಮುಂಜಾನೆ ಒಳಗೆ ಹಾಕಿರು, ಸಂಜೆಗೆ ಹೊರಗೆ ತೆಗೆದು. ಕೋಚಿಂಗ್ ಸೆಂಟ್ರು ಅಷ್ಟೇ ಆಗಿದಾವೆ. ನಾವು ಕೋಚಿಂಗ್ ತೊಗೊಂಡಿದ್ರೆ ಭಾಳಷ್ಟು ನನ್ನ ಕಡೆ ಬಂದಂಥ ಮಕ್ಕಳನ್ನ ನೋಡಿದೆ ನಾನು. ಸರಿಯಾಗಿ ಅವ್ರಿಗೆ ಯಾವುದು ಏನು ನೋಡಿಸೋದು ಜ್ಞಾನ ಇರೋದಿಲ್ಲ. ನಾನು ತಯಾರಿ ಮಾಡಿದ್ದೀನಿ ರೀ, ಒಂದಿಷ್ಟು ಅಂಕಿತ ಬರೆದ ಪುಸ್ತಕ ಬಂದು ಏನೋ ಜನರಲ್ ನಾಲೆಜ್ ಮಾಡಿದ್ರೆ ಅನ್ನುವಂಥ ಅನೇಕ ಮಕ್ಕಳನ್ನ ನೋಡಿದ್ದೀನಿ. ಅಷ್ಟೇ ಯಾಕೆ ಚಲೋ ಬಿ ಎ ಬೇಡ ಅಂತ ಅನೇಕ ಮಕ್ಕಳನ್ನ ನನ್ನ ಕಡೆ ಇಂಗ್ಲೀಷ್ ಬಂದಾಗ ಕೇಳಿದ್ದೀನಿ. ಕೆಲವೊಮ್ಮೆ ಮ್ಯಾನೇಜರ್ ಕೊಟ್ಟರೆ ಶಬ್ದ ಮನಾಜರ್ ಅಂತ ಓದೋರು ಎಷ್ಟೋ ನೋಡಿದ್ದೀನಿ ನಾನು.
ಅದಕ್ಕೆ ಹೇಳುವಂಥ ಉದ್ದೇಶ ಏನಪ್ಪ ಅಂದರೆ ಇವಾಗ ಸರ್ಕಾರ ಜವಾಬ್ದಾರಿ ಭಾಳದ, ಈ ದೇಶ ಗಟ್ಟಿ ಆಗಬೇಕಾಗಿತ್ತು, ಅಭಿವೃದ್ಧಿ ಆಗಬೇಕಾಗಿತ್ತು ಅಂದರೆ ಮೊದಲು ಶಿಕ್ಷಣ ವ್ಯವಸ್ಥೆಯನ್ನು ತಿದ್ದಬೇಕಾಗಿದೆ, ಅದನ್ನು ಮಾಡಬೇಕಾಗಿದೆ. ಅದನ್ನ ಯಾವ ಮಾಡೋರಿ ನಾವು, ಇದನ್ನು ನಿಮ್ಮ ಮುಂದೆ ಒಂದು ಸವಾಲು ತಿಳ್ಕೋಬೇಕಾಗಿದೆ. ಅದೆಲ್ಲ ಬಿಟ್ಟು ನಾವು ಗ್ಯಾರಂಟಿ ಕೊಡ್ತಾ ಇದ್ದೀವಿ, ಮತ್ತೆ ಮಾಡಿ ಗ್ಯಾರಂಟಿ ಕೊಡ್ರಿಪ್ಪ, ಬಡತನ ಅವ್ರಿಗಿಲ್ಲ ಅಂತಲ್ಲ, ಆದರೆ ಗ್ಯಾರಂಟಿ ಒಂದೇ ಪರಿಹಾರ ಅಲ್ಲ, ಅದ್ರ ಮುಂದೆ ಏನು ಅನ್ನೋದನ್ನು ನಾನು ಈಗ ಹುಡುಕ್ಬೇಕಾಗಿದೆ. ಮುಂದಿರುವಂಥ ಎರಡು, ಒಂದು ಶಿಕ್ಷಣ, ಇನ್ನೊಂದು ಆರೋಗ್ಯ ಅಂತ ಬೆಂದು ಹೇಳ್ತಾ ಇದ್ದೀನಿ ನಾನು ನಿಮಗೆ. ಸ್ವಚ್ಛ ನೀರು ಕೊಟ್ಟರೆ ಅಂತ ಒಂದು 80% ಅಥವಾ 90% ರೋಗ ಬರೋದಲ್ಲ ಸ್ವಚ್ಛ ನೀರು ಕುಡಿದ್ರೆ. ಮೇನ್ ರೋಗಗಳು ಬರೋದು ಗಾಳಿ ಮತ್ತು ನೀರಿನಿಂದ. ಗಾಳಿ ಸ್ವಚ್ಛ ಇತ್ತು ಅಂದರೆ, ಕ್ಲಿಯರ್ ಇತ್ತು ಅಂದರೆ ರೋಗ ಬರೋದಿಲ್ಲ, ಜೊತೆಗೆ ನೀರು ಸ್ವಚ್ಛ ಇದ್ದರೆ 90% ರೋಗಗಳು ನಮಗೆ ಬರೋದಿಲ್ಲ. ಅದರಿಂದ ನಾವು ಅವ್ರಿಗೆ ಒಂದು ಉಪಕಾರ ಮಾಡಿದಂಗೆ. ಅದರಲ್ಲೂ ಸಿಗ್ತಾ ಇಲ್ಲ, ಅದೇ ಹಳ್ಳಿಗಳಲ್ಲಿ ಎಷ್ಟೋ ದೂರದವರೆಗೆ ಹೋಗಿ ನೀರು ತರುವಂಥದ್ದು, ನೀರು ತಂದಿಟ್ಟು 3-4 ದಿನಗಳಲ್ಲಿ ಹೋಗುವಂಥದ್ದು. ಅದರಲ್ಲೂ ಈ ಶಿಕ್ಷಣ ಸಂಸ್ಥೆಗಳಲ್ಲಿ, ಅದರಲ್ಲೂ ವಸತಿ ಶಾಲೆಗಳಲ್ಲಿ ನೀರೇ ಇರುವುದಿಲ್ಲ ರೀ. ಅಲ್ಲಿ ಹೋಗ್ಬೇಕಾದ್ರೆ ನಿಮಗೆ ಆ ರಿಪೋರ್ಟ್ಗಳು ಮಾಡಿದಾಗ ಎಷ್ಟು ಹೊಲಸು ಇರ್ತದಪ್ಪ ಅಂತಂದ್ರೆ ಮಕ್ಕಳಿಗೆ. ಅಂಥ ಸ್ಥಿತಿಯಲ್ಲಿ ಮಕ್ಕಳು ಬೆಳೆದ ದೊಡ್ಡವರಿಗೆ ಒಳ್ಳೆಯ ನಾಗರಿಕರು ಆಗಲಿ ಅಂತ ಹೆಂಗೆ ಆಗ್ತಾರೆ ರೀ? ಮತ್ತು ವ್ಯವಸ್ಥೆ ಹಿಂಗಾಗಿಬಿಟ್ಟಿದ್ರೆ ಇವತ್ತು ಸರ್ಕಾರಿ ನೌಕರಿ ಅಂತ ಎಲ್ಲರಿಗೂ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಬಟ್ ಅಟ್ಲೀಸ್ಟ್ ತಾವು ಸ್ವತಃ ಗಳಿಸುವಂಥದ್ದು, ತಾವು ಸ್ವತಃ ಒಂದು ಇಂಡಸ್ಟ್ರಿ ಮಾಡುವಂಥ ವ್ಯವಸ್ಥೆ ಅವ್ರಿಗೆ ಆದರೆ ಸ್ವತಃ ದುಡ್ಕೊಂಡು ತಿಂತಾರೆ. ಹಂಗಂದ್ಕೊಳ್ಳೆ ನಮ್ಮ ಶಾಲ್ ಅಂಥವ್ರು ಲೀಡರ್ಗಳು ಏನು ಹೇಳ್ತಾರೆ, ಪಕೋಡ ಮಾಡಿರಿ, ಬಜ್ಜಿ ಮಾಡಿರಿ, ಮಾರಿ ಮಾಡಿರಿ, ಪಟ್ಟಿ ಅಂಗಡಿ ಇಡ್ರಿ, ಚಹದ ಅಂಗಡಿ ಇಡ್ರಿ, ಈ ಮಾತು ಮಾತಾಡ್ತಾರೆ. ಇದು ಒಬ್ಬ ಈ ದೇಶದ ಏನಪ್ಪ ಅಂದರೆ ಗೃಹಮಂತ್ರಿಯಾಗಿ ಮಾತಾಡುವಂಥದ್ದ, ಒಬ್ಬ ಮೋದಿಯವರಿಗೆ ಇಂಥದ್ದು ಮಾತಾಡುವಂಥದ್ದ, ಇದಲ್ಲ. ಇದು ಮುಖ್ಯ ಬೇಕಾಗಿದ್ದು ಶಿಕ್ಷಣ. ಅದೇ ರೀತಿ ಸಿದ್ದರಾಮಯ್ಯನವರು ಸಹಿತ ಕಾಳಜಿ ಮಾಡಬೇಕಾಗಿದೆ. ಬರೀ ಕೇಂದ್ರದ ಮೇಲೆ ದೋಷಾರೋಪಣೆ ಮಾಡೋದರಿಂದ ಸಮಸ್ಯೆ ಪರಿಹಾರ ಆಗುವುದಿಲ್ಲ. ಅವ್ರ ಕೆಲಸ ಅವ್ರು ಮಾಡಿ ತಪ್ಪಿದ್ರೆ ಜನ ಅದ ನೋಡಲಿಕ್ಕೆ. ನಾವಂತ ಈ ಮಾಧ್ಯಮ ಹೇಳೋದಕ್ಕೆ ಇದ್ದೇ ಇದ್ದಾರೆ, ಯಾರು ತಪ್ಪು ಏನದು ಅಂತೇಳಿ. ಸಿದ್ದರಾಮಯ್ಯನಾದರೂ ಒಂದು ಮುಂದೆ ಹೋಗ್ತ ಇದಕ್ಕೆ ಪರಿಹಾರ ಹುಡುಕಬೇಕಾಗಿದೆ. ಮಕ್ಕಳನ್ನ ತಯಾರು ಮಾಡಬೇಕಾಗಿದೆ, ಮಕ್ಕಳಿಗೆ ಸ್ವಚ್ಛ ವಾತಾವರಣ, ಸ್ವಚ್ಛ ನೀರು, ಸ್ವಚ್ಛ ಗಾಳಿ, ಮತ್ತು ಮುಖ್ಯವಾಗಿ ಇರಬೇಕಾಗಿದ್ದು ಶಿಕ್ಷಕರ ಭರ್ತಿ. ಪ್ರತಿಯೊಂದು ಸ್ಕೂಲ್, ಪ್ರತಿಯೊಂದು ಹಳ್ಳಿಗೆ ಒಂದು 4-5 ಶಿಕ್ಷಕರು ನೇಮಿಸಿರಪ್ಪ, ಒಂದು 3-4 ಶಿಕ್ಷಕರು ನೇಮಿಸಿರ ಆ ಹಳ್ಳಿಯಲ್ಲಿ, ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಯಲ್ಲಿ ಅಲ್ಲಿ ಒಂದು 8 ಶಿಕ್ಷಕರಾದ್ರೆ ಇಡೀ ಹಳ್ಳಿಯ ಮಕ್ಕಳನ್ನ ಎತ್ತುವಂಗದ. ಬಟ್ 4 ಹಳ್ಳಿಗಳ ನಡುಕ ಒಂದು ಒಳ್ಳೆಯ ಸ್ಕೂಲ್ ಮಾಡಿದರೆ ಪಿ ಯು ಸಿ ತನಕ, ಅಲ್ಲಿ ಮಕ್ಕಳೆಲ್ಲ ಅಲ್ಲಿ ಕಲಿಯೋಂಗಾಗ್ತದೆ. ಅದು ಶಿಕ್ಷಕರಿಗೆ ಕೊಡಬೇಕ್ರೆ ರೀ, ಅಲ್ಲಿ ಕೊಟ್ಟರೆ ಹೆಸರು ಕೊಡ್ತೀರಿ. ಅತಿಥಿ ಶಿಕ್ಷಕರು, ಅತಿಥಿ ಶಿಕ್ಷಕರಾದ್ರೆ ಅವ್ರಿಗೆ ಯಾವ ಕೇಳೋ ಹಕ್ಕ ಇರೋದಿಲ್ಲ ಪಾಪ ಅವ್ರಿಗೆ. ಒಂದು 10,000 2,000 ಕೊಡ್ತೀರಿ. ಅದಕ್ಕಿಂತಲೂ ಒಬ್ಬ ಶಿಕ್ಷಕರು ಅಪಾಯ್ಟ್ ಮಾಡಿ ಪೇಮೆಂಟ್ ಅವರಿಗೆ ಒಂದು 20,000 ತನಕ ಸಿಗುವಂಥದ್ದು ಅಂತ ಅವ್ರು ಬದುಕುವಂಥ ಒಂದು ವ್ಯವಸ್ಥೆ ಮಾಡಿದ್ರೆ ಅಂದರೆ ಈ ನಾಡ ಭವ್ಯ ನಾಡ ಹಾಗೇ ಆಗ್ತದೆ. ನೀವು ಹಾಕ್ಸೋ ಇಲ್ಲ, ಪ್ರತಿಯೊಬ್ಬ ಶಿಕ್ಷಕರು ತನ್ನ ಮಕ್ಕಳು ಶಾಲೆಯಾಗಿ ಬೆಳೆಯುತ್ತಿದ್ದೇ ಇರ್ತದೆ. ಅದರ ಪರಿಸ್ಥಿತಿ ಹಂಗಾಗಿದೆ, ಎಲ್ಲ ಶಿಕ್ಷಕರಿಗೆ ಅವ್ರು ಬದುಕೋದು ಕಷ್ಟ ಆಗಿದೆ. ಹೀಗಾಗಿ ಅವ್ರು ಟ್ಯೂಷನ್ ಹೇಳೋದು, ಮತ್ತೆ ಹೇಳೋ ಮಾಡಿದ್ರಿಂದ ಬದುಕ್ತಾ ಇದ್ದಾರೆ. ಒಟ್ಟು ಇಡೀ ವ್ಯವಸ್ಥೆ ಅಧ್ವಾನ ಆಗಿದೆ. ಯಾವ ರಾಮಕೃಷ್ಣ ಹೆಗಡೆ ಅವರು ಯಾವಾಗ ಈ ಒಂದು ಏನಪ್ಪ ಅಂತ ಶಿಕ್ಷಣಕ್ಕೆ ಇದು ಏನಪ್ಪ ಅಂತಂದು ಅನುದಾನ ರಹಿತ ಅನ್ನುವಂಥ ತೊಗೊಂಡು ಬಂದರು, ಅಂದಿನಿಂದ ಇನ್ನೂ ಜೋರಾಗಿ ಹೋಗಿದೆ. ಮೊದಲು ಮಠಮಾನ್ಯಗಳಾದ್ರೆ ಪಾಪ ಒಂದಿಷ್ಟು ತಮಗೆ ಎಷ್ಟು ಸಾಧ್ಯನೋ ಶಿಕ್ಷಣವನ್ನು ಪ್ರಾಥಮಿಕ ಅಂತೇಳಿ ಕೊಡ್ತಾಯಿದ್ರು. ಔಷಧಿ ಇವತ್ತೆಲ್ಲ ದುಡ್ಡು ಮಾಡುವಂಥ ಕಾಂಪಿಟೇಷನ್ಗೆ ಬಿದ್ದ ಎಲ್ಲನೂ ಒಂದು ಪ್ರೈವೇಟ್ ಸ್ಕೂಲ್ಗಳಾಗಿದ್ದಾವೆ. ಆ ಪ್ರೈವೇಟ್ ಸ್ಕೂಲ್ಗಳಿಂದ ಕೇವಲ ಯಾರಿಗೆ ಹೆಲ್ಪ್ ಆಗ್ತದಪ್ಪ ಅಂದರೆ ನೌಕರಿ ಮಾಡುವಂಥ ಅಥವಾ ಮಧ್ಯಮ ವರ್ಗದ ಮೇಲ್ ಮಧ್ಯಮ ವರ್ಗದ ಜನಕ್ಕೆ ಅನುಕೂಲ ಆಗ್ತದೆ. ಅದ್ರ ಬಿದ್ದ ಜನಕ್ಕಿಲ್ಲ. ಅವ್ರು ಎಷ್ಟು ಪರ್ಸೆಂಟೇಜ್ ಇದಾರಪ್ಪ ಅಲ್ಲಿ ಕಲಿಯವರು ಅಂದರೆ ನಾನು ಹೇಳಿದ್ದೆ ನಿಮಗೆ 10-15% ಜನ ತಮ್ಮ ಮಕ್ಕಳನ್ನು ಕಲಿಸೋಕೆ ಸಾಧಿಸಿ, ಉಳಿದವರೆಲ್ಲರೂ ಸರ್ಕಾರಿ ಶಾಲೆಗಳು ಕಲಿಬೇಕು. ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹೆಂಗದ, ಮುಂದೆ ಹೆಂಗೆ ಅನ್ನೋ ಪ್ರಶ್ನೆ ಈಗ ಮುಂದೆ ಬಂದು ನಿಂತದ್ದು. ಎಲ್ಲ ಕಡೆಯಿಂದ ಮಲವನ್ನು ಸ್ವಚ್ಛ ಮಾಡಿಸುವಂಥ, ಶಾಲೆಗಳನ್ನು ಸ್ವಚ್ಛ ಮಾಡಿಸುವಂಥ, ಕಸದ ಕೆಲಸವನ್ನು ಮಾಡಿಸುವಂಥ ಇಂಥ ಮಾಸ್ತರುಗಳ ಮನಸ್ಥಿತಿ ಇಲ್ಲಿ ಅದ. ಜಾತಿ ವ್ಯವಸ್ಥೆಯಿಂದ ಇಂಥ ಬಂದದ್ದು. ಇನ್ನೊಂದು ಆರ್ಥಿಕವಾಗಿ ಅಭದ್ರದಿಂದ ಮಕ್ಕಳು ಪಾಪ ಬಡತನ ಇದ್ದಾವೆ. ಇಂಥ ಶಾಲೆಗಳು ಹಾಕೋದ್ರಿಂದಾಗೆ ಶಿಕ್ಷಣ ಇನ್ನೂ ಅಸೌಕ್ಯತೆ ಹೋಗ್ತಾ ಇದೆ. ಒಟ್ಟಿನಲ್ಲಿ ಈಗ ನಡೆದಂಥ ಘಟನೆಗಳು ಹಿಂಗೆ ರಿಪೀಟ್ ಆಗಬಾರ್ದು. ಮತ್ತು ಅಲ್ಲಿ ಯಾರು ತಪ್ಪು ಮಾಡಿ ಅವ್ರ ಶಿಕ್ಷಣ ಆಗಲಿ, ಅದು ವ್ಯವಸ್ಥೆ ಬಂದು ಉಳಿದಂಥ ವ್ಯವಸ್ಥೆ ಆಗ್ಬೋದು. ವ್ಯವಸ್ಥೆಯನ್ನು ಬದಲು ಮಾಡಿ ಶಿಕ್ಷಕರಿಗೆ ಬದುಕು ಕೊಟ್ಟರಪ್ಪ ಅಂದರೆ ಅವ್ರ ಮಕ್ಕಳಿಗೆ ಭವಿಷ್ಯ ಕೊಡ್ತಾರೆ. ಇದು ನಾವೆಲ್ಲ ನೆನಪಿಟ್ಕೊಂಡು ಮಾಡಿದರೆ ಮಾತ್ರ ಇಲ್ಲೇ ಹೊಸದಾದಂಥ, ನಾವು ಹೇಳ್ತೀವಲ್ಲ ನಮ್ಮ ಕವಿಗಳೊಬ್ಬ ಹೇಳ್ತಾ ಇದ್ರು ಏನಪ್ಪ ಅಂದರೆ, ಕಷ್ಟು ನಾವು ನಾಡೊಂದನ್ನು ರಸದ ಬೇಡೊಂದನ್ನು ಬರೀ ಹೇಳೋದಾಯ್ತು ನಮ್ಮಲ್ಲಿ, ಅದು ಹೇಳೋದಾಗಬಾರ್ದು. ಕಾರ್ಯರೂಪ ಬರಬೇಕಾಯ್ತಪ್ಪ ಅಂತಂದ್ರೆ ಎಲ್ಲ ಮಕ್ಕಳಿಗೆ ಸಮಾನವಾದ ಶಿಕ್ಷಣ ಸಿಗಲಿ. ಮತ್ತು ಎಲ್ಲರೂ ಸರ್ಕಾರಿ ಶಾಲೆ ಕಲಿಯುವಂಥ ವ್ಯವಸ್ಥೆ ಮಾಡಿರೋದ ಅಲ್ಲಿದ್ದು ಬಿಟ್ಟು ಇಲ್ಲಿ ಬರೋವಾಗ ನೋಡಿ, ದಿಲ್ಲಿ ಒಳಗೆ ಪ್ರೈವೇಟ್ ಶಾಲೆಗೆ ಹೋಗೋದು ಮಂದಿ ಭಾಳ ಕಡಿಮೆ ಮಾಡಿದ್ದಾರೆ. ಗೌರ್ಮೆಂಟ್ ಶಾಲೆಗೆ ಹೋಗ್ತಾ ಇದ್ದಾರೆ, ಅಂಥ ವ್ಯವಸ್ಥೆ ಮಾಡಿರಿ, ಅದು ನಿಮ್ಗೆ ಸಾಧ್ಯದೆ. ಅವ್ರ ಗ್ಯಾರಂಟಿ ನೀವು ತೊಗೊಂಡಿದ್ದೀರಿ, ಎಲ್ಲ ಒಂದು ಶಿಕ್ಷಣದ ನೀವು ತೊಗೊಂಡ್ರೆ ಭಾಳ ಚಲೋ ಆಗ್ತದೆ. ನೀವು ಇಲ್ಲಿ ಕರ್ನಾಟಕದಲ್ಲಿ ಇನ್ನೊಂದು ದೊಡ್ಡ ಒಳ್ಳೆ ಸರ್ಕಾರ ನಿಲ್ಲಕ್ಕೆ ಸಾಧ್ಯದ ಅಂತ ಹೇಳ್ತಾ, ಇಂಥ ಒಂದು ಕೋಲಾರದ ನಡೆದಂಥ ಮಲ ತೆಗೆಯುವ ಘಟನೆಗಳು ಮತ್ತೊಮ್ಮೆ ಬರಬಾರದು ಮತ್ತೊಮ್ಮೆ ಹೇಳ್ತಾ, ಶಿಕ್ಷಣ ನೀವು ಸ್ವಲ್ಪ ವ್ಯವಸ್ಥಿತವಾಗಿ ನಡೆಯುವಂಗೆ ಮಾಡಿದರೆ ಭಾಳ ಉತ್ತಮ ಆಗ್ತದೆ ಅಂತೇಳಿ ನನಗನಿಸಿದ ಒಂದು ಮಾತು ಮಾತ್ರ ಹೇಳ್ತಾ ಇದ್ದೀನಿ. ತಿಳಿಸ್ರಿ.
ಯಾಕಂದ್ರೆ ನೀವು ಸ್ಪಂದಿಸಬೇಕಾಗಿದೆ. ಜನ ಸ್ಪಂದನೆ ಕೊಡಲಿಕ್ಕೆ ಸರ್ಕಾರ ಬೆದರ್ಲಿಕ್ಕೆ ಶುರು ಮಾಡ್ತಾವೆ, ಏನೋ ಮಾಡಬೇಕಂತೇಳಿ. ನೀವು ಮೌನ ಆಗಿದ್ದೀರಪ್ಪ ಅಂದ್ರೆ ಅವರು ಮೌನ ಆಗಿಬಿಡ್ತಾರೆ, ಹಿಂಗೆ ಮಾತಾಡ್ತಿರ್ತಾರೆ ಪಾಪ, ಈ ಥರ ಯಾವುದೋ ಒಂದು ಪತ್ರಿಕೆ ಪರಿಸರ ಹೋಗ್ತಾರೆ ಅಂತೇಳಿ ತಿಳ್ಕೊಂಬಿಡ್ತಾರೆ. ಜನ ಜಾಗೃತ ಆಗಬೇಕಾಗಿದೆ. ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಸರ್ಕಾರಿ ಶಾಲೆಗಳು ವ್ಯವಸ್ಥಿತವಾಗಿ ನೀಡಬೇಕು, ಶಿಕ್ಷಕರು ಪ್ರತಿಯೊಂದು ಸ್ಕೂಲಿಗೆ ಬರಬೇಕಂತ ಹೇಳ್ತಾ ನಾನು ಹೇರಾಳ ಮಾತನ್ನು ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ ಶೇರ್ ಮಾಡಿರಿ, ಮುಂಚೆ ಜೊತೆಗೆ ಸಬ್ಸ್ಕ್ರೈಬ್ ಮೇಲೆ ಬರೆಸಿ. ನಾನು ಮಾತು ಮುಗಿಸ್ತಾ ಇದ್ದೀನಿ. ಏ ಸೀತಾರಾಮ್, ಇದು ಸತ್ಯದ ಕೈಗಾರಿಕೆ.